ತಮ್ಮ ಕಾರ್ಯನಿಷ್ಠೆ ಸ್ವಾಭಿಮಾನದಿಂದಲೇ ಖಡಕ್ ಐಪಿಎಸ್ ಅಧಿಕಾರಿಯಾಗಿರುವ ನಮ್ಮ ಕರ್ನಾಟಕದ ಸಿಂಗಂ ರವಿ ಡಿ ಚನ್ನಣ್ಣ ಅವರಿಗೆ ಸ್ಫೂರ್ತಿಯಾದ ಗೊತ್ತ ಇದೇ ಈ ಹೊತ್ತಿನ ವಿಶೇಷ. ನಾನು ನಿಮ್ಮ ಪ್ರೀತಿಯ ಚೇತನ್ ರಾಜ್. ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೇನೆ. ಹಾಗೆ ನಮ್ಮ ಕರ್ನಾಟಕದ ದಕ್ಷ ಐಪಿಎಸ್ ಅಧಿಕಾರಿ ರವಿ ಡಿ ಚನ್ನಣ್ಣ ಅವರಿಗೆ ಒಂದು ಲೈಕ್ ಅನ್ನ ಕೊಡಿ ಹಾಗೂ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ಇತಿಹಾಸವನ್ನ ಅರಿತವನು ಇತಿಹಾಸ ಸೃಷ್ಟಿಸಬಲ್ಲ, ಆತ್ಮಸ್ಥೈರ್ಯ ಮನೋಬಲ ಸಾಧಿಸುವ ಛಲ ಇದ್ರೆ ಏನನ್ನಾದರೂ ಸಾಧಿಸಬಹುದು ಅನ್ನೋದಕ್ಕೆ ನಮ್ಮ ರವಿ ಡಿ ಚನ್ನಣ್ಣವರ್ ಅಂದ್ರೆ ನಮ್ಮ ಕರ್ನಾಟಕದ ಸಿಂಗಂ ಅವರೇ ಸಾಕ್ಷಿ ಅಂತ ಹೇಳ್ಬೋದು. ಸ್ನೇಹಿತರೆ, ಹಾಗಾದ್ರೆ ಇವರಿಗೆ ಸ್ಫೂರ್ತಿ ಯಾರು, ಇವರು ಐಪಿಎಸ್ ಅಧಿಕಾರಿಯಾಗೋದಕ್ಕೆ ಯಾವ ರೀತಿ ಅವರು ಇತಿಹಾಸವನ್ನ ಓದಿದ್ರು, ಯಾವ ರೀತಿ ಒಂದು ಪರೀಕ್ಷೆಗಳನ್ನ ಮನನವನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಅವರೇ ಖುದ್ದಾಗಿ ಹೇಳಿದ್ದಾರೆ, ಅದನ್ನ ನೋಡ್ಕೊಂಬರೋಣ ಬನ್ನಿ. ಪಾಠವನ್ನ ಕಲಿಯಬೇಕು, ಹಾಗಿದ್ದಲ್ಲಿ ನಮ್ಮ ದೇಶ ಹೀಗಿತ್ತೆ, ಇದೆಲ್ಲವೂ ನಾವು ಕೆಳಗೆ ಬೀಳಲು ಕಾರಣವಾಯಿತೆ. ಮುಂದೆ ತದನಂತರ ಸ್ವಾಭಿಮಾನವನ್ನು ಹುಟ್ಟುಹಾಕಿ ಭಾರತಕ್ಕೆ ಸ್ವಾತಂತ್ರ್ಯ ಸಂಗ್ರಾಮವನ್ನು ತಂದುಕೊಟ್ಟವರು ಸರ್ವಸಂಗ ಪರಿತ್ಯಾಗವನ್ನು ಮಾಡಿ ಹೋರಾಡಿದರೆ ಇತಿಹಾಸವನ್ನು ಓದುವ ವಿದ್ಯಾರ್ಥಿಗಳಿಂದ ಇಷ್ಟೆಲ್ಲ ಪ್ರಚೋದನೆಗೊಳ್ಳಿ ಅನ್ನೋದನ್ನು ನಿಮಗೆ ಅಳವಡಿಸಿದ ಪಠ್ಯಪುಸ್ತಕಗಳಿಂದ ಈ ದೇಶವನ್ನು ಕಟ್ಟುವ ನಾಯಕರು ಈ ಎಲ್ಲ ಗುಣಗಳು ಬರಲಿ ಅಂತ ನಿರೀಕ್ಷೆ ಮಾಡ್ತಾರೆ. ಅದನ್ನು ಕಲಿಯಬೇಕಾದದ್ದು, ಕಲಿಸಬೇಕಾದದ್ದು ಗುರುಗಳ ಕೆಲಸ, ಕಲಿಯಬೇಕಾದದ್ದು ವಿದ್ಯಾರ್ಥಿಯಾಗಿ ಆ ಎಲ್ಲ ಇದು ನಾನೇನು ಅಧ್ಯಯನಶೀಲತೆ ಜ್ಞಾನಾರ್ಜನೆ ಅಂತ ಹೇಳಿದ್ನಲ್ಲ, ಇದನ್ನೆಲ್ಲ ಕಲಿಯಬೇಕಾದದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಹಾಗಿದ್ದಲ್ಲಿ ನನ್ನ ಉದಾಹರಣೆ ಗೊತ್ತಿರಲಿ ನಿಮಗೆ, ನಗೆ ಬರಬಹುದು. ನಾನು ಎರಡನೇ ಪುಲಕೇಶಿ ತರ ಇತಿಹಾಸವನ್ನು ನಮ್ಮ ಆರ್ ಎಸ್ ಹೆಬಸೂರು ಸರ್ ಪಾಠವನ್ನು ಮಾಡಬೇಕಾದ್ರೆ ಐ ಯೂಸ್ ಟು ಬಿಹೇವ್ ಲೈಕ್ ದ್ಯಾಟ್. ಸರ್, ನಾನು ಎರಡನೇ ಪುಲಕೇಶಿ ತರ ಕಾಣ್ತಾ ಇದ್ದೀನ. ನರಗುಂದದ ಬಾಬಾ ಸಾಹೇಬ, ನನ್ನಲ್ಲಿ ಫೋಟೋ ಇದೆ. ಸ್ವಾತಂತ್ರ್ಯ ದಿನಾಚರಣೆಯ ದಿವಸ ನಾನು ಗದಗ ಕಲಾಭವನದಲ್ಲಿ ನಾನು ಒನ್ ಆಕ್ಟ್ ಮಾಡಿದ್ದು ನರಗುಂದದ ಬಾಬಾ ಸಾಹೇಬನ ಏಕಪಾತ್ರಾಭಿನಯ. ಇಂದು ನೆನಪಿದೆ ಆ ಪ್ರತಿ ವಾಕ್ಯಗಳು. ನರಗುಂದದ ಬಾಬಾ ಸಾಹೇಬ ಹೀಗಿದ್ನ, ನಾನು ಹುಟ್ಟಿದ ದಿನಾಂಕ ಹೋಲಿಕೆ. ಇತಿಹಾಸವನ್ನು ಕಲಿಯಬೇಕಾದರೆ, ಪಠ್ಯಪುಸ್ತಕವನ್ನು ಕಲಿಯಬೇಕಾದರೆ ಒಬ್ಬ ವಿದ್ಯಾರ್ಥಿಯಾಗಿ ನಾವು ಅಳವಡಿಸಿಕೊಳ್ಳಬೇಕಾದ ಗುಣಗಳು, ಆ ಮೂಲಕ ದೇಶ ಕಟ್ಟುವ ಕೆಲಸ ಏನು? ನಾನು ಹುಟ್ಟಿದ್ದು ಜುಲೈ 23, 1986. ನಾನು ಹುಟ್ಟಿದ ದಿವಸ ಯಾರಾದರೂ ಹುಟ್ಟಿದಾರ? ಒಂದು ಹೆಸರು ಸಿಕ್ತು ಸ್ವಾಮಿ, ಚಂದ್ರಶೇಖರ ಆಜಾದ್. ನಿಮಗೆ ಗೊತ್ತಿರಲಿ, ಮೀಸೆ ಬಂದ ಬೆಳೆಯುವ ಹತ್ತಿದ ಹಂತದಿಂದ ಹಿಡಿದು ಇದುವರೆಗೂ ಕೂಡ ನನ್ನ ಮೀಸೆ ಇದಕ್ಕಿಂತ ಲೆಂತ್ ಹೆಚ್ಚಿಗೆ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ಪ್ರಚೋದನೆ ಯಾರು, ಪ್ರೇರಣೆ ಯಾರು? ಆಜಾದ್. ಅಯ್ಯೋ ಸ್ವಾಮಿ, ಆ ವ್ಯಕ್ತಿ ಹೀಗಿದ್ನ, ದೇಶಕ್ಕಾಗಿ ಹೀಗೆಲ್ಲ ಹೋರಾಡಿದ್ನ. ನಾನು ನೋಡಿದರೆ ನೀಲ್ಗುಂದ್ ಅನ್ನೋ ಗ್ರಾಮದಲ್ಲಿ ಊಟ ಇಲ್ಲ, ನನಗೆ ಹಾಕ್ಕೊಳ್ಳಿಕ್ಕೆ ಬಟ್ಟೆ ಇಲ್ಲ ಅಂತಿದ್ದೀನಲ್ಲ. ಇತಿಹಾಸ ಬರ್ತಕ್ಕಂಥ ಮಹಾನ್ ವ್ಯಕ್ತಿಗಳು ಅವರಿಂದಾಗಬೇಕಾದ ಪ್ರಚೋದನೆ ಈ ರೀತಿಯಾಗಿರಬೇಕು. ಇತಿಹಾಸ ಕಲಿತವರಿಂದ ಇದೆಲ್ಲವನ್ನು ನಿರೀಕ್ಷೆ ಮಾಡಲಾಗ್ತದೆ. ಕೇವಲ ಅಂಕ ಗಳಿಕೆಯಲ್ಲ, ಇಟ್ಟಿರುವ ಪಾಠಗಳೂ ಕೂಡ ಕೇವಲ ಮಾರ್ಕ್ಸನ್ನು ತೆಗೆಯಲಿಕ್ಕಲ್ಲ. ವಿಜ್ಞಾನವನ್ನು ನಮಗೆ ಬೋಧಿಸ್ತಾ ಇರುವುದು, ನಾವೇನು ಹೊಸ ಆವಿಷ್ಕಾರಗಳನ್ನು ಮಾಡುವ ಅವಶ್ಯಕತೆ ಇಲ್ಲ. ಆ ಮಟ್ಟಕ್ಕೆ ಒಂದು ವೇಳೆ ವಿಜ್ಞಾನವನ್ನು ಕಲಿತ ನಮ್ಮ ಶಿವಮೊಗ್ಗದ ಜನ, ರಾಜ್ಯದ ಜನ, ದೇಶದ ಜನ ಬೆಳೆದದ್ದೇ ಆದಲ್ಲಿ, ಕಲಾಮರ ಸಾಲಲ್ಲಿ ನಿಂತದ್ದೇ ಆದಲ್ಲಿ ಅದಕ್ಕಿಂತ ದೊಡ್ಡ ಹೆಮ್ಮೆ ಪಡುವ ವಿಷಯ ಇನ್ನೊಂದಿಲ್ಲ. ಆದರೂ ಕೂಡ ದಿನನಿತ್ಯ ಬದುಕಿನಲ್ಲಿ ಹೋಮ್ಸ್ ಲಾಸ್ಗಳನ್ನು ಓದುವ ನಾವು ಗುರುತ್ವಾಕರ್ಷಣ ಶಕ್ತಿಯನ್ನು ಕಂಡುಹಿಡಿದ ಬಗ್ಗೆ ವಿಶ್ಲೇಷಣೆ ಮಾಡತಕ್ಕಂಥ ಪಿ ಯು ಸಿ ಪ್ರಥಮ ವರ್ಷ ದ್ವಿತೀಯ ವರ್ಷದವರು ನಾವು, ಲಿಟ್ಮಸ್ ಪೇಪರನ್ನು ಟೆಸ್ಟ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಾದ ನಾವು, ಪ್ರತಿನಿತ್ಯದ ಬದುಕಲ್ಲಿ ವೈಜ್ಞಾನಿಕತೆ ಇರಬೇಕು. ಮೂಢನಂಬಿಕೆಗಳಿಗೆ ದಾಸರಾಗಕೂಡದು, ದಾಸರಾಗಬಾರದು. ಏನು ವಿಜ್ಞಾನ ಏನನ್ನು ಹೇಳುತ್ತೆ? ಶೂನ್ಯದಿಂದ ಏನನ್ನು ಸೃಷ್ಟಿಸಲಾಗುವುದಿಲ್ಲ ಅಲ್ವೇ? a² + b² = ಏನು? ಅದ್ಯಾಕೆ ಹಾಗೆ ಪ್ರಶ್ನೆ ಮಾಡಬೇಕು? ವಿಜ್ಞಾನ ಅಂದ್ರೆ ಅದೇ ಪ್ರಶ್ನಿಸುವುದು. ಜೋಗ ಜಲಪಾತವನ್ನು ನೋಡ್ಲಿಕ್ಕೆ ಬಂದಿರತಕ್ಕಂಥ ನಮ್ಮ
ಇಡೀ ಜಗತ್ತಲ್ಲಿ ಅಷ್ಟೊಂದು ಜನ ಎಂಜಿನಿಯರ್ಸು ಬಂದು ಹೋಗಿದ್ದಾರೆ, ವಿಶ್ವೇಶ್ವರಯ್ಯನ ಹೆಸರು ಇನ್ನೂ ಕೂಡ ಅಗ್ರಜ. ಅವರು ಪ್ರಶ್ನೆ ಮಾಡಿದರು, ಏನಪ್ಪ ಇದು ಇಷ್ಟೊಂದು ಜಲಪಾತದಿಂದ ನೀರು ಬೀಳ್ತಾ ಇದೆ, ವ್ಯರ್ಥ ಆಗಿ ಹೋಗ್ಬಿಡ್ತಾ ಇದೆಯಲ್ಲ ಅಂತ ಒಂದು ಪ್ರಶ್ನಾರ್ಥಕ ಚಿಹ್ನೆ ವಿಶ್ವೇಶ್ವರಯ್ಯನಲ್ಲಿ ಮೂಡಿತು. ಗಿಡದ ಬುಡಕ್ಕೆ ಕುಳಿತುಕೊಂಡಿರ್ತಕ್ಕಂಥ ವ್ಯಕ್ತಿಗೆ ಒಂದು ಹಣ್ಣು ಬಿದ್ದ ತಕ್ಷಣವೇ ಪ್ರಶ್ನೆ ಮೂಡಿತು. ನಾಲ್ಕನೆಯತ್ತ ಕಲಿತಿರ್ತಕ್ಕಂಥ ಒಬ್ಬ ವ್ಯಕ್ತಿ ಡ್ರಾಪ್ಔಟ್, ಲ್ಯಾಬಲ್ಲೇ ಪದೇ ಪದೇ ಸಾವಿರಾರು ಸಂಶೋಧನೆಗಳನ್ನು ಮಾಡಿ ಇವತ್ತಿನ ಈ ಮೈಕು ನಿಮ್ಮ ಮೊಬೈಲು ಲೈಟ್ಗಳನ್ನು ಕೊಟ್ಟ ಥಾಮಸ್ ಅಲ್ವಾ ಎಡಿಸನ್, ಅವರಿಗೂ ಹಲವಾರು ಪ್ರಶ್ನೆಗಳು ಮೂಡಿದ್ವು. ವಿಜ್ಞಾನದ ಮೂಲಗುಣ ಏನು? ಪ್ರಶ್ನೆವನ್ನು ಮಾಡುವುದು. ನಾವೆಷ್ಟು ಜನ ಪ್ರಶ್ನೆ ಮಾಡ್ತೀವಿ, ಪರೀಕ್ಷೆ ಬಂದರೆ ಸಾಕು ಸ್ವಾಮೀಜಿಯವರು ಹೇಳಿದ ಹಾಗೆ ಭಯ ಸ್ಟಾರ್ಟ್ ಆಯ್ತದೆ, ಕಾರ್ಯಕ್ರಮಗಳು ಸ್ಟಾರ್ಟ್ ಆಗಿಬಿಡ್ತದೆ. ಟಿ ವಿಲಿ ಭಾಳಷ್ಟು ಸಾರಿ ನಾನು ಹೇಳ್ತೀನಿ ಅದನ್ನು. ನಾನು ಗೀತಾ ಬಿಜಾಪುರದಿಂದ ಫೋನ್ ಮಾಡ್ತಿದ್ದೀನಿ, ಸ್ವಾಮೀಜಿ ಹೇಳಮ್ಮ ಹುಟ್ಟಿದ ಡೇಟ್ ಆಫ್ ಬರ್ತೇನು? September 12, 1990 ಸ್ವಾಮೀಜಿ. ಅಂದ ತಕ್ಷಣವೇ ಹೌದಾ, ಪೂರ್ವ ದಿಕ್ಕು ನೋಡು ಭಾಳ ಚಲೋ ಐತಿ, ಕುತ್ಕೊಂಡು ಓದು. ಒಪ್ಪುತ್ತೇವೆ, ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋಣ. ವೈಜ್ಞಾನಿಕತೆ ಹಿನ್ನೆಲೆಯಲ್ಲಿ ಹಿಂದೆ ಭಾರತೀಯ ಪರಂಪರೆಯಲ್ಲಿ ಮಾಡಿದ್ದಕ್ಕೂ ಪ್ರತಿಯೊಂದಕ್ಕೂ ಕೂಡ ಒಂದು ಅಸ್ತಿತ್ವ ಉಂಟು, ವಸ್ತುನಿಷ್ಠತೆಯುಂಟು, ವಿಜ್ಞಾನ ಉಂಟು. ಮೂಢನಂಬಿಕೆಗಳಿಗೆ ದಾಸರಾಗುವುದು ಬೇಡ, ಭಯಪಡುವುದು ಬೇಡ. ಸೈನ್ಸ್ ಅಲ್ಲಿ ಒಂದು ಕೆಮಿಸ್ಟ್ರಿ ಹೋದ್ರೆ ಸಾಕು. ನೋಡಿದ್ರಲ್ಲ, ತಮ್ಮ ಅನುಭವದ ಮಾತುಗಳಿಂದನೇ ನಮ್ಮ ವಿದ್ಯಾರ್ಥಿಗಳಲ್ಲಿ ಯುವಕರಲ್ಲಿ ಆತ್ಮಸ್ಥೈರ್ಯ ಮನೋಬಲವನ್ನ ತುಂಬಿಸುವಂತಹ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂತ ನಮ್ಮ ಖಡಕ್ IPS ಅಧಿಕಾರಿ ರವಿ ಡಿ ಚನ್ನಣ್ಣ ಅವರಿಗೆ ಒಂದು ಲೈಕ್ ಅನ್ನ ಕೊಡಿ, ಹಾಗೂ ಅವರ ಮಾತುಗಳನ್ನ ಕೇಳಿದ್ರಿ, ಅವರ ಒಂದು ಅನುಭವಗಳನ್ನ ಕೇಳಿದ್ರಿ, ಯಾವ ರೀತಿ ಓದ್ಬೇಕು ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೊಂಡ್ರಿ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಸ್ನೇಹಿತರೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ವಿಡಿಯೋಗಳೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಮ್ಮ ಗ ಟಿವಿ ಕನ್ನಡ ಚಾನಲ್ ಅಂತ ಹೇಳ್ತಾ, ನಾನು ನಿಮ್ಮ ಪ್ರೀತಿಯ ಚೇತನ್ ರಾಜ್, ಗುಡ್ ಬೈ.